ರೇಖೆಯ ಇಳಿಜಾರನ್ನು ಕಂಡು ಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂತಹ ರೇಖೆಯ ಇಳಿಜಾರನ್ನು ಕಂಡುಹಿಡಿಯಬೇಕಾಗಿದೆ. ಈ ರೇಖೆಯ ಇಳಿಜಾರು ಅಂತ ಹೇಳಿದ್ರೆ ಒಂದು ರೇಖೆ ಎಷ್ಟು ಕಡಿದಾಗಿದೆ ಅಂಥೇಳಿ, ಅಂದರೆ ಸ್ಟೀಪ್ನೆಸ್ ಆಫ್ ದ ಲೈನನ್ನೇ ನಾವು ಸ್ಲೋಪ್ ಅಂಥೇಳಿ ಹೇಳೋದು. ಈ ಸ್ಲೋಪನ್ನು ಹೇಗೆ ಕಂಡುಹಿಡಿಯೋದು, ಹೇಗೆ ವಿಜುವಲೈಸ್ ಮಾಡೋದು ಅಂತ ಹೇಳಿದ್ರೆ, ಯಾವುದೇ ಎರಡು ಬಿಂದುಗಳಲ್ಲಿ ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆಗೆ ಅನುರೂಪವಾಗಿ ವೈನಲ್ಲಿ ಆಗುವಂತಹ ಬದಲಾವಣೆ ಆಗಿರುತ್ತೆ ಇಳಿಜಾರು. ಸ್ಲೋಪ್ ಈಕ್ವಲ್ಸ್ ವೈನಲ್ಲಿ ಆಗುವಂತಹ ಬದಲಾವಣೆ, ಚೇಂಜ್ ಇನ್ ವೈ, ಭಾಗಿಸು ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆ, ಚೇಂಜ್ ಇನ್ ಎಕ್ಸ್. ಇದನ್ನು ನಾವು ಶಾರ್ಟ್ ಆಗಿ ಈ ರೀತಿಯಾಗಿಯೂ ಸಹ ಬರಿತೇವೆ, ಡೆಲ್ಟಾ ವೈ ಅಂತ ಹೇಳಿದ್ರೆ ಚೇಂಜ್ ಇನ್ ವೈ ಡೆಲ್ಟಾ ಎಕ್ಸ್. ಒಂದು ರೇಖೆಯಲ್ಲಿ ಯಾವುದೇ ಎರಡು ಬಿಂದುಗಳಿಗೆ ಈ ಡೆಲ್ಟಾ ವೈ ಮತ್ತು ಡೆಲ್ಟಾ ಎಕ್ಸ್ನ ಅನುಪಾತ ಸ್ಥಿರವಾಗಿರುತ್ತೆ, ಅಂದರೆ ಇಳಿಜಾರು ರೇಖೆಯ ಯಾವುದೇ ಎರಡು ಬಿಂದುಗಳಲ್ಲಿ ಸ್ಥಿರವಾಗಿ ಇರುತ್ತೆ. ಹಾಗಾಗಿ ನಾವು ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಳ್ಬೋದು. ಆದರೆ ನಾನಿಲ್ಲಿ ಸುಲಭವಾಗಿ ನನಗೆ ಪೂರ್ಣ ಸಂಖ್ಯೆಯನ್ನು ನೀಡುವಂತಹ ಎರಡು ಬಿಂದುಗಳನ್ನು ತೆಗೆದುಕೊಳ್ತೇನೆ, ಆಗ ನಾನು ಲೆಕ್ಕ ಮಾಡೋದಕ್ಕೆ ಸುಲಭ ಆಗುತ್ತೆ. ಈಗ ಒಂದು ಬಿಂದು ನನ್ನ ಪ್ರಾರಂಭ ಬಿಂದು ಇದು ಅಂತ ಹೇಳಿದ್ರೆ, ನನ್ನ ಅಂತಿಮ ಬಿಂದು ಇದು ಆಗಿದೆ. ಈಗ ಈ ಚೇಂಜ್ ಇನ್ ಎಕ್ಸ್, ಎಕ್ಸ್ನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ನೋಡಬೇಕು ಅಂತ ಹೇಳಿದ್ರೆ, ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂದರೆ, ಮೊದಲನೇ ಬಿಂದು ಮೈನಸ್ ಮೂರರಲ್ಲಿ ಇದೆ, ಮೈನಸ್ ಮೂರರಿಂದ ಬಲಭಾಗಕ್ಕೆ ಚಲಿಸ್ತಾ ಇದೆ, ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ, ಹೌದಾ. ಈಗ ಮೂರು ಯೂನಿಟ್ಗಳಷ್ಟು ಬಲಭಾಗಕ್ಕೆ ಚಲಿಸ್ತಾ ಇರೋದ್ರಿಂದ ಇದರ ಬೆಲೆ ಪ್ಲಸ್ ಮೂರು ಆಗಿದೆ. ಹಾಗೆ ವೈನಲ್ಲಿ ಈ ಕೊಟ್ಟಿರುವಂತಹ ಎಕ್ಸ್ನಲ್ಲಿನ ಬದಲಾವಣೆಗೆ ಅನುರೂಪವಾಗಿ ವೈನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಇಲ್ಲಿಂದ ಪ್ರಾರಂಭವಾಗಿ ಮೈನಸ್ ಮೂರರಿಂದ ಮೈನಸ್ ಎರಡು, ಮೈನಸ್ ಎರಡರಿಂದ ಮೈನಸ್ ಒಂದು ಟುವರ್ಡ್ಸ್ ಅಪ್ವರ್ಡ್ ಡೈರೆಕ್ಷನ್, ಅಂದರೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ ಎರಡು ಯೂನಿಟ್ಗಳಷ್ಟು. ಹಾಗಾಗಿ ವೈನ ಬೆಲೆ ಎಷ್ಟು ಅಂತ ಹೇಳಿದ್ರೆ, ಇದು ಮೇಲ್ಮುಖವಾಗಿ ಚಲಿಸ್ತಾ ಇದೆ, ಪ್ಲಸ್ ಎರಡು ಆಗಿದೆ. ನಮಗೆ ಗೊತ್ತಿದೆ ಸಂಖ್ಯಾ ರೇಖೆಯಲ್ಲಿ ನಾವು ಎಡಬದಿಯಿಂದ ಬಲಬದಿಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಸಂಖ್ಯೆ ಧನ ಸಂಖ್ಯೆ ಆಗಿರುತ್ತದೆ. ಇಲ್ಲಿ ಎಕ್ಸ್ನಲ್ಲಿ ಆದಂತಹ ಬದಲಾವಣೆ ಎಷ್ಟು ಅಂತ ಹೇಳಿದ್ರೆ ಪ್ಲಸ್ ಮೂರು, ಹಾಗೆ ವೈನಲ್ಲಿ ಆದಂತಹ ಬದಲಾವಣೆ ಎಷ್ಟು ಅಂತ ಹೇಳಿದ್ರೆ ಅದು ಎರಡು ಆಗಿದೆ. ಎಕ್ಸ್ನಲ್ಲಿ ಆದಂತಹ ಬದಲಾವಣೆ ಡೆಲ್ಟಾ ಎಕ್ಸ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ನ ಬೆಲೆ ಮೂರು ಆಗಿದೆ. ಇನ್ನು ಚೇಂಜ್ ಇನ್ ವೈ ಡೆಲ್ಟಾ ವೈನ ಬೆಲೆ ಎರಡು ಆಗಿದೆ. ಇನ್ನು ಇವುಗಳ ಅನುಪಾತ ಚೇಂಜ್ ಇನ್ ಎಕ್ಸ್, ಕೊಟ್ಟಿರುವಂತಹ ಎಕ್ಸ್ನಲ್ಲಿನ ಬದಲಾವಣೆಗೆ ಅನುರೂಪವಾಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಷ್ಟು ಅಂತ ನೋಡಿದ್ರೆ ಇದು ಮೂರನೇ ಎರಡು ಆಗಿದೆ. ಇದು ಈ ಒಂದು ರೇಖೆಯ ಇಳಿಜಾರನ್ನು ಸೂಚಿಸ್ತಾ ಇದೆ. ಹಾಗಾದರೆ ಈ ಇಳಿಜಾರು ಈ ರೇಖೆಯ ಯಾವುದೇ ಎರಡು ಬಿಂದುಗಳಲ್ಲಿ ಸ್ಥಿರವಾಗಿರುತ್ತೆ ಅಂಥೇಳಿ ನಾನು ಹೇಳಿದೆ. ಹಾಗಾಗಿ ನಾನೀಗ ಈ ಎರಡು ಬಿಂದುಗಳನ್ನು ತೆಗೆದುಕೊಂಡಿದ್ದೇನೆ, ಅದನ್ನು ನಾವು ಪರೀಕ್ಷೆ ಮಾಡೋಣ. ಮತ್ತೆರಡು ಬೇರೆ ಯಾವುದಾದರೂ ಬಿಂದುಗಳನ್ನು ತೆಗೆದುಕೊಂಡು ಪರೀಕ್ಷೆ ಮಾಡೋಣ. ಈಗ ಮತ್ತೆ ಎರಡು ಬಿಂದುಗಳನ್ನು ನಾನು ಗುರುತಿಸ್ಕೊಳ್ತಾ ಇದ್ದೀನಿ. ನನ್ನ ಮೊದಲನೇ ಬಿಂದು, ನಾನೀಗ ಪ್ರಾರಂಭ ಬಿಂದು ಇದನ್ನು ತೆಗೆದುಕೊಳ್ತಾ ಇದ್ದೀನಿ, ಹಾಗೆ ನನ್ನ ಕೊನೆಯ ಬಿಂದು ಅಥವಾ ಎರಡನೇ ಬಿಂದು ಇದು ಆಗಿದೆ. ಈಗ ಈ ಎರಡು ಬಿಂದುಗಳಲ್ಲಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಷ್ಟು, ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಷ್ಟು ಅಂತ ನೋಡೋಣ. ಈಗ ವೈ ಎಷ್ಟು ಇಳಿಮುಖವಾಗ್ತಾ ಇದೆ, ಇಟ್ ಈಸ್ ಚೇಂಜಿಂಗ್ ಡೌನ್ವರ್ಡ್ಸ್ ಅಲ್ವಾ. ಸೊ ಹಾಗಾಗಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಈ ಬಿಂದುವರೆಗೆ ಅಂತ ಹೇಳಿ ನೋಡೋಣ. ಪ್ಲಸ್ ಒಂದರಿಂದ ಮೈನಸ್ ಮೂರರವರೆಗೆ ಇಳಿಮುಖವಾಗಿ ನಾಲ್ಕು ಯೂನಿಟ್ಗಳಷ್ಟು ಬದಲಾವಣೆ ಆಗ್ತಾ ಇದೆ. ಇದು ಇಳಿಮುಖ ಆಗ್ತಾ ಇರೋದ್ರಿಂದ ವೈನ ಬೆಲೆ ಡೆಲ್ಟಾ ವೈನ ಬೆಲೆ ಮೈನಸ್ ನಾಲ್ಕು ಆಗಿದೆ. ಇನ್ನು ಇಲ್ಲಿಂದ ಎಕ್ಸ್ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅಂದರೆ ಮೂರರಿಂದ ಪ್ಲಸ್ ಮೂರರಿಂದ ಮೈನಸ್ ಮೂರರವರೆಗೆ
ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಎಷ್ಟು ಅಂತ ಹೇಳಿದ್ರೆ, ನಾವು ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇರೋದ್ರಿಂದ ಎಕ್ಸ್ನ ಬೆಲೆ ಮೈನಸ್ 6 ಆಗಿದೆ. ಚೇಂಜ್ ಇನ್ ವೈ, ಡೆಲ್ಟಾ ವೈನ ಬೆಲೆ ಮೈನಸ್ 4, ಹಾಗೆ ಡೆಲ್ಟಾ ಎಕ್ಸ್ನ ಬೆಲೆ ಮೈನಸ್ 6 ಆಗಿದೆ. ಇದನ್ನು ನಾವು ಅನುಪಾತದಲ್ಲಿ ಬರೆದು ಇಳಿಜಾರನ್ನ ಕಂಡುಹಿಡಿದ್ವಿ ಅಂತ ಹೇಳಿದ್ರೆ, ಡೆಲ್ಟಾ ವೈ ಓವರ್ ಡೆಲ್ಟಾ ಎಕ್ಸ್, ಈ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಮೈನಸ್ 6 ಆಗಿದೆ, ಹಾಗೆ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಮೈನಸ್ 4. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಈ 6 / 4 ಅಂತ ಹೇಳಿದ್ರೆ ಅದು 3/2 ಆಗಿದೆ. ಈಗ ನೀವು ಗಮನಿಸಬಹುದು, ಈ ಒಂದು ಇಳಿಜಾರು ಸ್ಥಿರವಾಗಿದೆ ಒಂದು ರೇಖೆಗೆ ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಾನೇನಾದ್ರೂ ಇದನ್ನು ಮೊದಲ ಬಿಂದು ಅಂತ ಹೇಳಿ ತೆಗೆದುಕೊಂಡು ಇದನ್ನು ಎರಡನೇ ಬಿಂದು ಅಂತ ತೆಗೆದುಕೊಂಡಿದ್ರೆ, ಆಗ ನನ್ನ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಬಿಂದುವಿನಿಂದ ಮೇಲ್ಮುಖವಾಗಿ ಈ ಬಿಂದುವಿನವರೆಗೆ 4 ಯೂನಿಟ್ಗಳಷ್ಟು, ಗಮನಿಸಿ 1, 2, 3, 4 ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಬದಲಾವಣೆ ಆಗ್ತಾ ಇದೆ. ಆಗ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಪ್ಲಸ್ 4 ಆಗಿರ್ತಾ ಇತ್ತು. ಹಾಗೆ ಎಕ್ಸ್ನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಎಕ್ಸ್ ಬಲಭಾಗಕ್ಕೆ ಚಲಿಸುತ್ತೆ ಮೈನಸ್ 3, ನಾವು ಬಲಭಾಗಕ್ಕೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ 6 ಯೂನಿಟ್ಗಳಷ್ಟು, ಮೈನಸ್ 3 ಪ್ಲಸ್ 3 ಚಲಿಸ್ತಾ ಇರೋದ್ರಿಂದ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಪ್ಲಸ್ 6 ಆಗಿದೆ. ಮತ್ತೆ ನಾವು ಈ ಒಂದು ಇಳಿಜಾರಿನ ಅನುಪಾತ 6/4 ಪಡಿತಾ ಇದ್ದೀವಿ. 6/4 ಸುಲಭ ರೂಪ 3/2 ಆಗಿದೆ. ಈ ರೀತಿಯಾಗಿ ನಾವು ಒಂದು ರೇಖೆಯ ಇಳಿಜಾರನ್ನು ಕಂಡುಹಿಡಿಯಬಹುದಾಗಿರುತ್ತೆ. ಹಾಗೆ ಈ ಇಳಿಜಾರು ಒಂದು ರೇಖೆಗೆ ಯಾವುದೇ ಎರಡು ಬಿಂದುಗಳಲ್ಲಿ ಸ್ಥಿರವಾಗಿ ಇರುತ್ತೆ ಅನ್ನೋದು ಸಹ ನೋಡಿದ್ದೇವೆ.